ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಜಿತೇಶ್ ನಿಸರ್ಗ ಹಾಸ್ಪಿಟಲ್ ಸೇರಿಸಿ ಇವತ್ತಿನ ವಿಡಿಯೋದಲ್ಲಿ ನಾವು ಫೆನು ಗ್ರೀಕ್ ಅಥವಾ ಮೇತಿ ಅಥವಾ ಮೆಂತೆ ಇದರ ಬಗ್ಗೆ ಕೆಲವು ಪಾಯಿಂಟ್ಸನ್ನು ಡಿಸ್ಕಸ್ ಮಾಡೋಣ ಮೆಂತೆ ಅಂತ ಹೇಳಿದ ಕೂಡಲೇ ಎಲ್ಲರಿಗೂ ನೆನಪಾಗುವ ಕಾಯಿಲೆ ಯಾವುದು ಡಯಾಬಿಟಿಸ್ ಮೆಲೈಟಿಸ್ ಯಾಕೆಂದರೆ ಭಾರತ ಇಸ್ ದ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಆ್ಯಂಡ್ ಸಕ್ಕರೆ ಕಾಯಿಲೆ ಇರೋವರಲ್ಲಿ ಮೋಸ್ಟ್ ಆಫ್ ದಮ್ ಕನ್ಸ್ಯೂಮ್ ಮೇಥಿ ಪೌಡರ್ ಅದು ಬೇರೆ ಬೇರೆ ರೂಪದಲ್ಲಿ ಇರ್ಬೋದು ಕೆಲವರು ಬೆಳಗ್ಗೆ ಬೆಳಿಗ್ಗೆ ಮೆಂತೆ ನೆನೆಸಿರುವ ನೀರು ಕುಡಿತಾರೆ ಕೆಲವರು ಆಹಾರದೊಟ್ಟಿಗೆ ಮೆಂತೆ ತಗೊಳ್ತಾರೆ ಅಥವಾ ಮೆಂತೆ ಪೌಡರ್ ಮಜ್ಜಿಗೆಗೆ ಮಿಕ್ಸ್ ಮಾಡಿ ತಗೊಳ್ಳೋರಿದ್ದಾರೆ ಸೊ ನಾನು ಈ ವಿಡಿಯೋದಲ್ಲಿ ಮೇನ್ಲಿ ಡಯಾಬಿಟಿಸ್ ಇದ್ದವರು ಮೆಂತೆ ಕಾಳು ತಗೋಬೋದಾ ಅದರಿಂದ ಏನೇನು ಬೆನಿಫಿಟ್ಸ್ ಆಗುತ್ತೆ ಡಯಾಬಿಟಿಸ್ ಇದ್ದವರಲ್ಲಿ ಆ್ಯಂಡ್ ಅದು ಡಯಾಬಿಟಿಕ್ ಕಾಂಪ್ಲಿಕೇಶನ್ಸನ್ನು ಪ್ರಿವೆಂಟ್ ಮಾಡುತ್ತಾ ಆ್ಯಂಡ್ ತಗೊಳ್ಳೋದಿದ್ದರೆ ಅದು ಹೇಗೆ ತಗೋಬೇಕು ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಮೆಂತ್ಯ ತಗೊಳ್ಳೋದ್ರಿಂದ ಬೇರೆ ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ ಸೊ ಮೆಂತೆ ಹೇಗೆ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡುತ್ತೆ ಅಥವಾ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸನ್ನು ಹೇಗೆ ಪ್ರಿವೆಂಟ್ ಮಾಡುತ್ತೆ ಅಂತ ನೋಡೋಕ್ಕಿಂತ ಮೊದಲು ನಾವು ಮೆಂತೆಯಲ್ಲಿ ಏನೇನು ಪೌಷ್ಟಿಕಾಂಶಗಳಿದೆ ಅಂತ ನೋಡೋಣ ಸೊ ನೂರು ಗ್ರಾಮ್ ಮೆಂತೆಯಲ್ಲಿ ಸುಮಾರು ಮುನ್ನೂರ ಇಪ್ಪತ್ತ್ಮೂರು ಕಿಲೋ ಕ್ಯಾಲರಿ ಎನರ್ಜಿ ಇರುತ್ತೆ ಆ್ಯಂಡ್ ಅದರಲ್ಲಿ ಆರ್ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಫ್ಯಾಟ್ ಇರುತ್ತೆ ಅರೌಂಡ್ ಎ ಫಿಫ್ಟಿ ಏಯ್ಟ್ ಗ್ರಾಮ್ಸ್ ಆಫ್ ಕಾರ್ಬೋಹೈಡ್ರೇಟ್ ಇರುತ್ತೆ ಆ್ಯಂಡ್ ಟ್ವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ನಾರಿನ ಅಂಶ ಇರುತ್ತೆ ಸೊ ಈ ಫೈಬರ್ ಏನಿದೆ ದ್ಯಾಟ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್ ಅಂದರೆ ನಮ್ಮ ಡಯಾಬಿಟಿಸ್ ಕಂಟ್ರೋಲ್ ಆಗಲಿ ಆ್ಯಂಡ್ ಭಾಳಷ್ಟು ನಮಗೆ ಡೈಜೆಸ್ಟಿವ್ ಇಶ್ಯೂಸ್ ಆಗಲಿ ಇದನ್ನೆಲ್ಲ ರಿಲೀಫ್ ಸಿಗಲಿಕ್ಕೆ ಈ ಫೈಬರ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್ ಆ್ಯಂಡ್ ಅದರಲ್ಲಿ ಪ್ರೋಟೀನ್ ಕೂಡ ಇದೆ ಒಂದು ಇಪ್ಪತ್ತ್ಮೂರು ಗ್ರಾಮ್ ಪ್ರೋಟೀನ್ ಕೂಡ ಸಿಗುತ್ತೆ ಆ್ಯಂಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಾವು ನೋಡಿದರೆ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ನೋಡಿದರೆ ಮೇತಿ ಈಸ್ ವೆರಿ ರಿಚ್ ಇನ್ ಐಯ್ Iron more, more milligram iron irate and 176 milligram calcium, yep, arvatelu, uh, milligram uh, sodium, 770 milligrams of potassium, copper 1.1 milligram, and magnesium uh, 191 milligram, phosphorus uh, 296 milligram, and zinc 2.5 milligram. Irate. So this is the nutritional values of uh, Methi. ಸೊ ಇದು ತಗೊಂಡಾಗ ನಾವು ಏನು ಹೇಳ್ಬೋದು ಮೇತಿ ಈಸ್ ಎ ಕಂಪ್ಲೀಟ್ ಫುಡ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಮಗೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಭಾಳಷ್ಟು ನ್ಯೂಟ್ರಿಯೆಂಟ್ಸ್ ಏನಿದೆ ಅದು ಮೇತಿಯಲ್ಲಿ ಪ್ರೆಸೆಂಟ್ ಇದೆ ಸೊ ರೆಗ್ಯುಲರ್ಲಿ ತಗೋಬೇಕು ತುಂಬ ಜನ ಏನು ಮಾಡ್ತಾರೆ ಒಂದು ಸ್ವಲ್ಪ ದಿವಸ ತಗೊಳ್ತಾರೆ ಮಟ ಮತ್ತೆ ಬಿಟ್ಟಾಕ್ಬಿಡ್ತಾರೆ ಆ್ಯಂಡ್ ಅವರು ತಗೊಳ್ಳುವಂಥ ಸ ಕ್ವಾಂಟಿಟಿ ಕೂಡ ಸಫಿಷಿಯೆಂಟ್ ಆಗಿರೋಲ್ಲ ಸೊ ಹಾಗಾಗಿ ಅದರದ್ದು ರಿಸಲ್ಟ್ ಏನಿದೆ ನಮಗೆ ಬೇಗ ಸಿಗಲ್ಲ ಸೊ ಮೇತಿ ಹೇಗೆ ಈ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡುತ್ತೆ ಅಂತ ನಾವು ನೋಡೋಣ ಸೊ ನಾನು ಸಜೆಸ್ಟ್ ಮಾಡೋದು ಏನಂದರೆ ಮೆತಿ ಏನಿದೆ ಅದು ನಾವು ಆಹಾರದ ಒಟ್ಟಿಗೆ ತಗೊಂಡ್ರೆ ಒಳ್ಳೆಯದು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಗೊಳ್ಳುವಾಗ ಅಥವಾ ಮಧ್ಯಾಹ್ನ ಊಟ ಮಾಡುವಾಗ ಅಥವಾ ರಾತ್ರಿ ಡಿನ್ನರ್ ತಗೊಳ್ಳುವಾಗ ಅದರ ಒಟ್ಟಿಗೆ ಒಂದು ಟೂ ಟೀ ಸ್ಪೂನ್ಸ್ ಆಫ್ ಮೇತಿ ಚೆನ್ನಾಗಿ ಸೋಕ್ ಮಾಡಿರುವಂಥ ಮೇಥಿಯನ್ನು ಅಟ್ಲೀಸ್ಟ್ ಒಂದು ಟ್ವೆಲ್ ಅವರ್ಸ್ ಅದನ್ನು ಚೆನ್ನಾಗಿ ಸೋಕ್ ಮಾಡಿ ಬೇಕಾದರೆ ಸ್ಪ್ರೌಟ್ ಬಂದ ಮೇಲೆ ಕೂಡ ನೀವು ತಗೋ ತಗೋಬೋದು ಮೊಳಕೆ ಬಂದ ಮೇಲೆ ಕೂಡ ತಗೋಬೋದು ಸೊ ಅವಾಗ ಇಟ್ ಬಿಕಮ್ಸ್ ಎ ವೆರಿ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ ಸೊ ಅದು ತಗೊಂಡಾಗ ಏನಾಗುತ್ತೆ ಮೇತಿಯಲ್ಲಿ ತುಂಬ ಸೊಲಿಬಲ್ ಫೈಬರ್ ಮತ್ತು ಇನ್ಸೊಲಿಬಲ್ ಫೈಬರ್ ಎರಡೂ ಇದೆ ಸೊ ಯಾವಾಗ ಈ ಸೊಲಿಬಲ್ ಫೈಬರ್ ನಾವು ತಗೊಳ್ಳುವಂಥ ಆಹಾರ ಒಟ್ಟಿಗೆ ಮಿಕ್ಸ್ ಆಗುತ್ತೋ ಅವರ್ ಡೈಜೆಷನ್ ಬಿಕಮ್ ಸ್ಲೋ ಅಂದರೆ ನಮ್ಮ ಬಾಡಿ ಏನಿದೆ ಆ ಡೈಜೆಷನ್ ಏನಿದೆ ನಮ್ಮ ಸ್ಟಮಕ್ಕಲ್ಲಿ ಅದು ತುಂಬ ಸ್ಲೋ ಆಗುತ್ತೆ ಯಾಕೆಂದರೆ ಆ ಸೊಲಿಬಲ್ ಫೈಬರ್ ಏನಿದೆ ಅದರದ್ದು ದಟ್ ಈಸ್ ಮೇಡ್ ಆಫ್ ಸೆಲ್ಯುಲೋಸ್ ಆ ಸೆಲ್ಯುಲೋಸನ್ನು ಡೈಜೆಸ್ಟ್ ಮಾಡೋ ಎನ್ಸೈಮ್ ನಮ್ಮ ಹೊಟ್ಟೆಯಲ್ಲಿಲ್ಲ ಸೊ ಹಾಗಾಗಿ ಡೈಜೆಷನ್ ಸ್ಲೋ ಆದಾಗ ಏನಾಗುತ್ತೆ ಆ ರಕ್ತಕ್ಕೆ ಗ್ಲುಕೋಸ್ ಬಿಡುಗಡೆ ಕೂಡ ತುಂಬ ನಿಧಾನವಾಗುತ್ತೆ ಸೊ ಹಾಗಾಗಿ ಆ ಡಯಾಬಿಟಿಸ್ ಇದ್ದವರಲ್ಲಿ ಪೋಸ್ಟ್ ಪ್ರಾಂಟಿಯಲ್ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಮೇತಿ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತೀವಿ ಆ್ಯಂಡ್ ಅದರೊಟ್ಟಿಗೆ ಅದರಲ್ಲಿರುವಂಥ ಒಂದು ಕಂಟೆಂಟ್ ಅದಕ್ಕೆ ನಾವು ಮ್ಯಾನನ್ ಅಂತ ಹೇಳ್ತೀವಿ ಸೊ ಅದು ಡೈಜೆಸ್ಟ್ ಆಗದೆ ಇದ್ದಾಗೆ ಅದು ಇಟ್ ಆ್ಯಕ್ಟ್ಸ್ ಲೈಕ್ ಎ ಫೈಬರ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ನಮ್ಮ ಹೊಟ್ಟೆಯಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ದ್ಯಾಟ್ ಇಸ್ ಒನ್ ಆಫ್ ದ ಬೆಸ್ಟ್ ಫುಡ್ ಇದರೊಟ್ಟಿಗೆ ಮೇಥಿಯಲ್ಲಿರುವಂಥ ಒಂದು ಕಂಟೆಂಟ್ ಇದೆ ಅದಕ್ಕೆ ನಾವು ಡಯಾಸ್ಜೆನಿನ್ ಅಂತ ಹೇಳ್ತೀವಿ ಸೊ ಈ ಡಯಾಸ್ಜೆನಿನ್ ಏನಿದೆ ಅದಕ್ಕೆ ಇವನ್ ಬೀಟಾ ಸೆಲ್ಸ್ ನಮ್ಮ ಪ್ಯಾನ್ಕ್ರಿಯಾಸಲ್ಲಿರುವಂಥ ಐಲೆಟ್ಸ್ ಆಫ್ ಫ್ಲ್ಯಾಂಗರ್ ಹ್ಯಾಂಡ್ಸಲ್ಲಿ ಇರುವಂಥ ಬೀಟಾ ಸೆಲ್ಸ್ ಏನಿದೆ ಅದೇ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದು ಸೊ ಈ ಬೀಟಾ ಸೆಲ್ ರೀಜನರೇಷನ್ ಕೂಡ ಇಟ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್ ಆ್ಯಕ್ಚುಲಿ ಸೊ ಆ್ಯಂಡ್ ತುಂಬ ಇದರಲ್ಲಿ ನಾವು ನೋಡ್ತೀವಿ ಇವನ್ ಟೈಪ್ ಟು ಡಯಾಬಿಟಿಸ್ ಇದ್ದಾಗ ಏನಾಗುತ್ತೆ ಇನಿಷಿಯಲಿ ಅವರು ಮೆಡಿಸಿನ್ ಮೇಲೆ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಬಟ್ ಟೈಮ್ ಹೋಗ್ತಾ ಇದ್ದಂಗೆ ಅವರಿಗೆ ನಿಧಾನಕ್ಕೆ ಇನ್ಸುಲಿನ್ ಡಿಪೆಂಡೆನ್ಸಿ ಆಗ್ಬಿಡುತ್ತೆ ಅದು ಯಾಕೆ ಅಂದರೆ ಇನಿಷಿಯಲಿ ಡಯಾಬಿಟಿಸ್ ಇದ್ದಾಗ ನಮ್ಮ ಬ್ಲಡ್ ಶುಗರ್ನ ಮೇಂಟೈನ್ ಮಾಡುವ ಸಲುವಾಗಿ ಬೀಟಾ ಸೆಲ್ಸ್ ಏನಿದೆ ಅದು ಹೆಚ್ಚಿಗೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಾ ಇರ್ತದೆ ಸೊ ಹೆಚ್ಚಿಗೆ ಕೆಲಸ ಮಾಡಿ 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 ಅಲ್ಲಿರುವ ಬೀಟಾ ಏನಿದೆ ದಟ್ ವಿಲ್ ಗೆಟ್ ಎಕ್ಸಾಸ್ಟೆಡ್ ಮತ್ತೆ ಬಿಟಾ ಸೆಲ್ ಇನ್ಸುಲಿನ್ ಪ್ರೊಡಕ್ಷನ್ ಕೆಪಾಸಿಟಿ ಕಡಿಮೆ ಆಗುತ್ತೆ ಸೊ ಈ ಮೇಥಿ ಡಯೋಸ್ಜೆನಿನ್ ಏನಿದೆ ಅದು ಬಿಟಾ ಸೆಲ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಈವನ್ ಟೈಪ್ ಒನ್ ಡಯಾಬಿಟಿಸ್ ಅಲ್ಲಿ ಕೂಡ ಮೇಥಿ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅಂತ ನಾವು ಹೇಳ್ಬೋದು ಆ್ಯಂಡ್ ಇದಕ್ಕೆ ವೆರಿ ಬೀಟಾ ಸೆಲ್ ಪ್ಯಾನ್ಕ್ರಿಯಾಸ್ ಪ್ರೊಟೆಕ್ಷನ್ ಒಂದೇ ಅಲ್ಲ ಅದರ ಒಟ್ಟಿಗೆ ಲಿವರ್ ಸೆಲ್ ಪ್ರೊಟೆಕ್ಷನ್ ಇರ್ಬೋದು ಕಿಡ್ನೀಸ್ ಪ್ರೊಟೆಕ್ಷನ್ ಇರ್ಬೋದು ಅಥವಾ ಸ್ಕೆಲಿಟಲ್ ಮಸಲ್ಸ್ ಇದರದೆಲ್ಲ ಆರೋಗ್ಯ ಚೆನ್ನಾಗಾಗಬೇಕು ಅಂದರೆ ಈ ಮೇಥಿಯಲ್ಲಿರುವಂಥ ಈ ಕಂಟೆಂಟ್ ತುಂಬ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ನಮಗೆಲ್ಲ ಗೊತ್ತು ಡಯಾಬಿಟಿಸ್ ಈಸ್ ಅ ಸೈಲೆಂಟ್ ಕಿಲ್ಲರ್ ಸೊ ಡಯಾಬಿಟಿಸ್ ನಮಗೆ ಇರುವಂಥ ಕಾಂಪ್ಲಿಕೇಶನ್ಸ್ ಏನೇನು ನ್ಯೂರೋಪತಿ ಆಗ್ಬೋದು ನೆಫ್ರೋಪತಿ ಆಗ್ಬೋದು ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಬರ್ಬೋದು ಮಸಲ್ ವೇಸ್ಟಿಂಗ್ ಆಗ್ಬೋದು ಈ ಥರ ಭಾಳಷ್ಟು ಕಾಂಪ್ಲಿಕೇಶನ್ಸ್ ಬರುತ್ತೆ ಸೊ ಹಾಗಾಗಿ ಡಯಾಬಿಟಿಕ್ ಪೇಷೆಂಟ್ಸ್

ಈಗ ನೆಫ್ರೋಪತಿ ಆಗಬಾರ್ದು ಎಷ್ಟೋ ಜನ ಸಫರ್ ಆಗ್ತಾ ಇದ್ದಾರಲ್ವಾ ಅಂದರೆ ಡಯಾಬಿಟಿಸ್ ಬಂದು ಅದು ಕರೆಕ್ಟಾಗಿ ರೆಗ್ಯುಲೇಟ್ ಮಾಡದೇ ಇದ್ದಿದ್ದಕ್ಕೆ ಬ್ಲಡ್ ಶುಗರ್ ಕರೆಕ್ಟಾಗಿ ರೆಗ್ಯುಲೇಟ್ ಆಗದೇ ಇದ್ದಿದ್ದಕ್ಕೆ ಏನಾಗುತ್ತೆ ಅವರಿಗೆ ಲೇಟ್ರ್ ಆನ್ ಡಯಾಬಿಟಿಕ್ ನೆಫ್ರೋಪತಿ ಡೆವಲಪ್ ಆಗುತ್ತೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಹಾಗಾಗಿ ಲೈಫ್ ಲಾಂಗ್ ಡಯಾಲಿಸಿಸ್ ಮೇಲೆ ಇರುವಂಥ ಸಿಚ್ಯುವೇಷನ್ ಬರುತ್ತೆ ಸೊ ಹಾಗಾಗಿ ಅವರು ರೆಗ್ಯುಲರ್ಲಿ ಇನಿಷಿಯಲಿ ಅಂದರೆ ನಮಗೆ ಡಯಾಬಿಟಿಸ್ ಸ್ಟಾರ್ಟ್ ಆದಾಗಿಂದ ರೆಗ್ಯುಲರ್ಲಿ ಮೇತಿ ತಗೊಳ್ತಾ ಬಂದರೆ ಏನಾಗುತ್ತೆ ಸೊ ಈವನ್ ನಮ್ಮ ಕಿಡ್ನೀಸ್ ಪ್ರೊಟೆಕ್ಷನ್ ಕೂಡ ಸರಿಯಾಗುತ್ತೆ ಸೊ ಹಾಗಾಗಿ ಕಿಡ್ನಿ ಫಂಕ್ಷನ್ಸ್ ಇಂಪ್ರೂವ್ ಆಗುತ್ತೆ ಈವನ್ ರೀನರ್ ಫೇಲ್ಯರ್ಲಿ ಕೂಡ ಈ ರೆಗ್ಯುಲರ್ಲಿ ಮೇತಿ ತಗೊಂಡ್ರೆ ಕ್ರಿಯಾಟಿನಿನ್ ಲೆವೆಲ್ಸ್ ಲೋ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈವನ್ ಡಯಾಬಿಟಿಸ್ ಇರುವಂತಹ ಇಲಿಗಳ ಮೇಲೆ ಸಂಶೋಧನೆ ಮಾಡಿದಾಗ ಏನ್ ಕಂಡು ಹಿಡಿದಾರ ಈ ಮೇಥಿ ಎಕ್ಸ್ಟ್ರಾಕ್ಟನ್ನು ಇಂಜೆಕ್ಟ್ ಮಾಡಿದಾಗ ಅದು ಕರೆಕ್ಟ್ ಡೈರೆಕ್ಟಾಗಿ ಆ್ಯಂಡ್ ಇಮ್ಮಿಡಿಯೇಟ್ಲಿ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಯಾಕೆಂದರೆ ಅದರಲ್ಲಿರುವಂಥ ಫೋರ್ ಹೈಡ್ರಾಕ್ಸಿ ಐಸೋಲುಸಿನ್ ಏನಿದೆ ಇಟ್ಸ್ ಅ ಪ್ರೋಟೀನ್ ಸೊ ಅದಕ್ಕೆ ಇನ್ಸ್ ಗ್ಲೂಕೋಸ್ ಲೋವರಿಂಗ್ ಕೆಪಾಸಿಟಿ ಇದೆ ಸೊ ಓವರ್ ಆಲ್ ನಾವು ನೋಡಿದರೆ ಇಟ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್ ಅಂದರೆ ಮೇತಿ ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ಒಂದು ನಮ್ಮ ಪ್ಯಾನ್ಕ್ರಾಟಿಕ್ ಸೆಲ್ ರೀಜನ್ರೇಷನ್ ಆಗುತ್ತೆ ಅಟ್ ದ ಸೇಮ್ ಟೈಮ್ ನಮ್ಮ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಪ್ರಿವೆಂಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದರಲ್ಲಿರುವಂಥ ಫೈಬರ್ ಕಂಟೆಂಟ್ ಏನಿದೆ ಅದು ಪೋಸ್ಟ್ ಪ್ರೆಂಟಲ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಅದರೊಟ್ಟಿಗೆ ಈ ಥರ ಪ್ರೋಟೀನ್ ಏನಿದೆ ಅದು ಡೈರೆಕ್ಟ್ಲಿ ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಅದರೊಟ್ಟಿಗೆ ನಮಗೆಲ್ಲ ಗೊತ್ತು ಒಬೇಸಿಟಿ ಇಸ್ ದ ರೂಟ್ ಕಾಸ್ ಫಾರ್ ಆಲ್ ದ ಡಿಸೀಸಸ್ ಅಂದರೆ ನಮ್ಮ ಬಾಡಿಯಲ್ಲಿರುವಂಥ ವಿಸರಲ್ ಫ್ಯಾಟ್ ಏನಿದೆ ಅದು ಹೆಚ್ಚಾಗೋದರಿಂದಾನೆ ನಮಗೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ ಸೊ ಹಾಗಾಗಿ ರೆಗ್ಯುಲರ್ಲಿ ಮೇತಿ ತೊಗೊಂಡ್ರೆ ಏನಾಗುತ್ತೆ ಮೇತಿ ಇಂಡ್ಯೂಸಸ್ ಸಟೈಟಿ ಅಂದರೆ ತುಂಬ ತಿನ್ನಬೇಕು ಅಂತ ಅನಿಸಲ್ಲ ಅದರಲ್ಲಿರುವಂಥ ಹೈ ಫೈಬರ್ ಕಂಟೆಂಟ್ ಏನಿದೆ ಅದು ಇಮಿಡಿಯೇಟ್ಲಿ ಸಟೈಟಿ ಇಂಡ್ಯೂಸ್ ಮಾಡೋದರಿಂದ ನಾವು ಹೆಚ್ಚಿಗೆ ಆಹಾರ ತಗೊಳ್ಳೋದ್ರನ್ನ ಅದು ಕಡಿಮೆ ಮಾಡುತ್ತೆ ಆ್ಯಂಡ್ ಅದರೊಟ್ಟಿಗೆ ಇಟ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್ ನಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಏನಿದೆ ಎಲ್ ಡಿ ಎಲ್ ಏನಿದೆ ಲೋ ಡೆನ್ಸಿಟಿ ಲೈಪೋ ಪ್ರೋಟೀನ್ಸ್ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಮೇತಿ ಪ್ಲೇಸ್ ಎ ವೆರಿ ಮೇಜರ್ ರೋಲ್ ನಮ್ಗೆ ಗೊತ್ತು ನಮ್ಮ ಬಾಡಿಯಲ್ಲಿರುವಂಥ ಕೊಲೆಸ್ಟ್ರಾಲ್ ಏನಿದೆ ಅದು ಹೈಯೆಸ್ಟ್ ಯೂಸ್ ಆಗೋದು ಬೈಲ್ ಪ್ರೊಡಕ್ಷನಿಗೆ ಅಂದರೆ ರಸ ಏನಿದೆ ಅದರ ಪ್ರೊಡಕ್ಷನಿಗೆ ಈ ಕೊಲೆಸ್ಟ್ರಾಲ್ ತುಂಬ ಯೂಸ್ ಆಗುತ್ತೆ ಸೊ ಬಟ್ ರೆಗ್ಯುಲರ್ಲಿ ನಿಮ್ಮ ಆಹಾರದಲ್ಲಿ ಮೇತಿ ಇದ್ದರೆ ಏನಾಗುತ್ತೆ ಡೈಜೆಷನ್ ಆದಮೇಲೆ ನಾರ್ಮಲಿ ಏನಾಗುತ್ತೆ ಅಂದರೆ ಆ ಪಿತರಸ ನಮ್ಮ ಜಿ ಎ ಟ್ರ್ಯಾಕ್ಟರ್ಗೆ ಹೋಗುವಾಗ ಅದನ್ನೆಲ್ಲ ಬಾಡಿ ರೀ ಮಾಡುತ್ತೆ ಬಟ್ ಮೇಥಿಯಲ್ಲಿರುವಂಥ ಫೈಬರ್ ಒಟ್ಟಿಗೆ ಯಾವಾಗ ಇದು ಬೈಂಡ್ ಆಗುತ್ತೋ ಈ ಪಿತ್ತೆ ರಸ ರೀಅಬ್ಸಾರ್ಬ್ ಮಾಡಲಿಕ್ಕೆ ಬಾಡಿಗೆ ಆಗಲ್ಲ ಸೊ ಹಾಗಾಗಿ ಹೊಸದಾಗಿ ಬೈಲ್ ಪ್ರೊಡಕ್ಷನಿಗೆ ನಮ್ಮ ಬಾಡಿಯಲ್ಲಿರುವಂಥ ಕೊಲೆಸ್ಟ್ರಾಲ್ ಯೂಸ್ ಆಗುತ್ತೆ ಸೊ ಹಾಗಾಗಿ ಓವರ್ ಆಲ್ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸ್ ಲೋ ಮಾಡಬೇಕು ಅಂದರೆ ನಾವೇನು ಮಾಡಬೇಕು ರೆಗ್ಯುಲರ್ಲಿ ನಮ್ಮ ಆಹಾರದಲ್ಲಿ ಮೇತಿ ಇನ್ಕ್ಲೂಡ್ ಮಾಡಬೇಕು ಸೊ ಅದರಲ್ಲಿರುವಂಥ ಸೊಲಿಬುಲ್ ಫೈಬರ್ ಏನಿದೆ ಇಟ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್ ಸೊ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಎಲ್ ಡಿ ಎಲ್ ಕಡಿಮೆ ಆಗುತ್ತೆ ಒಳ್ಳೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಆ್ಯಂಡ್ ಒಟ್ಟಿಗೆ ನಮ್ಮ ಒಬೇಸಿ ಟಿ ಕಂಟ್ರೋಲ್ ಆಗುತ್ತೆ ಸೊ ಹಾಗಾಗಿ ಬಾಡಿಯಲ್ಲಿ ವಿಸರಲ್ ಫ್ಯಾಟ್ ಕಡಿಮೆ ಆದಾಗ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ ಸೇಮ್ ಪ್ರೊಡಕ್ಷನ್ ಆಫ್ ಇನ್ಸುಲಿನ್ ಇದ್ದರೂ ಕೂಡ ಏನಾಗುತ್ತೆ ನಮ್ಮ ಗ್ಲೂಕೋಸ್ ವಿಲ್ ರೆಸ್ಪಾಂಡ್ ವೆರಿ ಡ್ರಾಸ್ಟಿಕಲಿ ಅಂದರೆ ಇಮ್ಮಿಡಿಯೇಟ್ಲಿ ನಮ್ಮ ಈ ಗ್ಲುಕೋಸ್ ಡೈಜೆಷನ್ ಆದಮೇಲೆ ರಕ್ತಕ್ಕೇನು ಗ್ಲೂಕೋಸ್ ಬಿಡುಗಡೆ ಆಗುತ್ತೆ ಅದು ಇಮ್ಮಿಡಿಯೇಟ್ಲಿ ಟ್ರಾನ್ಸ್ಪೋರ್ಟ್ ಆಗುತ್ತೆ ಸೆಲ್ಸ್ ಒಳಗೆ ಸೊ ಹಾಗಾಗಿ ಡಯಾಬಿಟಿಸ್ ಕಂಟ್ರೋಲ್ ಮಾಡಲಿಕ್ಕೆ ಮೇತಿ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು ಈಗ ಎಲ್ಲ ಆಸ್ಪೆಕ್ಟ್ಸಲ್ಲಿ ನೋಡಿದರೂ ಕೂಡ ರೆಗ್ಯುಲರ್ಲಿ ಮೇತಿ ತಗೊಳ್ಳೋದು ಈ ಶುಡ್ ಮೇಕ್ ಎ ಹ್ಯಾಬಿಟ್ ಸೊ ಹಾಗಾಗಿ ರೆಗ್ಯುಲರ್ಲಿ ನಿಮ್ಮ ಬ್ಲಡ್ ಶುಗರ್ ಏನಿದೆ ಅದು ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಸಾಧ್ಯ ಆ್ಯಂಡ್ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಕೂಡ ಪ್ರಿವೈಡ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಸೊ ಡಯಾಬಿಟಿಸ್ ಇದ್ದವರು ಡೈಲಿ ಅಟ್ಲೀಸ್ಟ್ ಒಂದು ಫಿಫ್ಟಿ ಗ್ರಾಮ್ಸ್ ಆಫ್ ಮೇತಿ ತಗೊಳ್ಳೋದು ತುಂಬ ಒಳ್ಳೆಯದು ನಾವು ಈವನ್ ಕಾಳು ಒಂದೇ ಎಲ್ಲ ನಾವು ತಗೊಳ್ಳೋದು ನಿಮಗೆಲ್ಲ ಗೊತ್ತು ನಾವು ಈವನ್ ಮೇಥಿ ಲೀವ್ಸನ್ನು ಕೂಡ ಯೂಸ್ ಮಾಡ್ತೀವಿ ಸೊ ಅದು ಕೂಡ ತುಂಬ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುವಂಥದ್ದು ಸೊ ರೆಗ್ಯುಲರ್ಲಿ ಈವನ್ ನೀವೀಗ ಏನೋ ಒಂದು ರೋಟಿ ಮಾಡ್ತೀರಾ ಅಥವಾ ಪರಾಠ ಮಾಡ್ತೀರಾ ಸೊ ಅದಕ್ಕೆ ಮೇಥಿ ಲೀವ್ಸನ್ನು ನೀವು ಆ್ಯಡ್ ಮಾಡ್ಬೋದು ಆ್ಯಂಡ್ ಮೇತಿ ಗಂಜಿ ಕ್ಯಾನ್ ಬಿ ಪ್ರಿಪೇರ್ಡ್ ಐ ಆಮ್ ಫ್ರಮ್ ಕೇರಳ ಸೊ ಕೇರಳದಲ್ಲಿ ಇಟ್ ಇಸ್ ಅ ವೆರಿ ಅಂದರೆ ರೆಗ್ಯುಲರ್ಲಿ ಇರುವಂಥ ಒಂದು ಹ್ಯಾಬಿಟ್ ಆ್ಯಕ್ಚುಲಿ ನಮ್ಮಲ್ಲಿ ಮಳೆಗಾಲ ಸ್ಟಾರ್ಟ್ ಆದಾಗ ತುಂಬ ಜನ ಈ ಮೇತಿ ಗಂಜಿ ಮಾಡ್ತಾರೆ ಸೊ ಅದಕ್ಕೆ ಸ್ವಲ್ಪ ರೈಸ್ ತಗೊಂಡು ಅದಕ್ಕೆ ಅರೌಂಡ್ ಟೂ ಟೂ ಟೀ ಸ್ಪೂನ್ಸ್ ಆಫ್ ಮೇತಿ ಹಾಕಿ ಕುದಿಸಿ ಅನ್ನ ಪ್ರಿಪೇರ್ ಮಾಡ್ತಾರೆ ಅದಕ್ಕೆ ತೆಂಗಿನ ಹಾಲು ಅಥವಾ ಅದರೊಟ್ಟಿಗೆ ಈರುಳ್ಳಿ ಮತ್ತೆ ಜೀರಿಗೆ ಇದೆಲ್ಲ ಆಡ್ ಮಾಡಿದ್ರೆ ದಟ್ ಈಸ್ ವೆರಿ ಡಿಲಿಷಿಯಸ್ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಡಯಾಬಿಟಿಸ್ ಇದ್ದವರು ಯು ಕ್ಯಾನ್ ಮೇಕ್ ಎ ಬ್ರೇಕ್ಫಾಸ್ಟ್ ಅಥವಾ ನಿಮ್ಮ ಮಧ್ಯಾಹ್ನ ಊಟ ಏನಿದೆ ಅದು ಈ ತರ ಪ್ರಿಪೇರ್ ಮಾಡಬಹುದು ಸೊ ಅದರದ್ದು ಗ್ಲೈಸಿಮಿಕ್ ವ್ಯಾಲ್ಯೂ ತುಂಬಾ ಕಡಿಮೆ ಆಗುತ್ತೆ ಪೋಸ್ಟ್ ಪ್ರಾಂಟಿಂಗ್

ಸೊ ಮೇಥಿ ಏನಿದೆ ಅದು ಡಯಾಬಿಟಿಸಿಗೆ ಅಷ್ಟೇ ಒಳ್ಳೆಯದು ಅಂತಲ್ಲ ಸೊ ಇವನ್ ಭಾಳಷ್ಟು ಕಾಯಿಲೆಗಳಲ್ಲಿ ಕೂಡ ಈ ಮೇಥಿ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಈಗ ನೀವು ನಾವು ನೋಡ್ತೀವಿ ತುಂಬ ಹೇರ್ ಫಾಲ್ ತುಂಬ ಹೆಚ್ಚಿಗೆ ಕಂಡು ಬರ್ತಾಯಿದೆ ಈವನ್ ಇಪ್ಪತ್ತಿಪ್ಪತ್ತೈದು ವರ್ಷದಲ್ಲೇ ಬಾಲ್ನೆಸ್ ಕಂಡು ಬರ್ತಾ ಇದೆ ಸೊ ಅವರಿಗೂ ಕೂಡ ಅವರಿಗೂ ಕೂಡ ಮೇಥಿ ಈಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಸೊ ಅದರಲ್ಲಿರೋ ಇರುವಂಥ ನಿಕೋಟಿನಿಕ್ ಆ್ಯಸಿಡ್ ಏನಿದೆ ಅದರೊಟ್ಟಿಗೆ ಅದರಲ್ಲಿರುವಂಥ ಪ್ರೋಟೀನ್ ಏನಿದೆ ಅದು ಹೇರ್ ಫಾಲ್ ಫಾಲಿಕಲ್ ರೀಕನ್ಸ್ಟ್ರಕ್ಷನಿಗೆ ಮತ್ತು ಹೇರ್ ಗ್ರೋತ್ ಚೆನ್ನಾಗಲಿಕ್ಕೆ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಅದರೊಟ್ಟಿಗೆ ಅದು ಲಸಿತಿನ್ ಅಂತ ಹೇಳ್ತೀವಿ 那我 ಇದು ನೀರಲ್ಲಿ ನೆನೆಸಿಟ್ಟಿದಾಗ ಒಂಥರ ಜಲ್ಲಿ ಲೈಕ್ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ ಸೊ ಅದು ನಮ್ಮ ಹೇರ್ ಶೈನಿಂಗಿಗೆ ತುಂಬ ಒಳ್ಳೇದು ಸೊ ರೆಗ್ಯುಲರ್ಲಿ ಹೇರ್ ಫಾಲ್ ಇರೋರು ಅಥವಾ ಡ್ಯಾಂಡ್ರಫ್ ಇರೋವರೆಲ್ಲ ಏನು ಮಾಡ್ಬೋದು ಅಂತಾರೆ ಈ ಮೇಥಿಯನ್ನು ಓವರ್ನೈಟ್ ಸೋಕ್ ಮಾಡಿ ಅದನ್ನ ಒಂದು ಪೇಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಮೊಸರು ಆ್ಯಡ್ ಮಾಡಿ ತಲೆಯಲ್ಲಿ ಜೆಂಟಲ್ ಮಸಾಜ್ ಮಾಡಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬಿಟ್ಟು ಸ್ನಾನ ಮಾಡೋದು ಹೇರ್ ಗ್ರೋತ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಹೇರ್ ತುಂಬ ಶೈನಿಂಗ್ ಕೂಡ ಕೊಡುತ್ತೆ ಇವನ್ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೂ ಕೂಡ ಮೇತಿ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಸೊ ನಾನು ಫಸ್ಟ್ ಹೇಳಿದ್ದೇನೆ ಮೇಥಿಯಲ್ಲಿ ಒಂದು ಕಂಟೆಂಟ್ ಇದೆ ಡಯೋಸಿನಿನ್ ಅಂತ ಹೇಳ್ತೀನಿ

ರಿಂಕಲ್ಸ್ ಬರೋದನ್ನ ಮತ್ತೆ ಏಜಿಂಗ್ ಅನ್ನ ಪ್ರಿವೆ ಮಾಡ್ಲಿಕ್ಕೆ ಸ್ಕಿನ್ ಏಜಿಂಗ್ ಪ್ರಿವೆಂಟ್ ಮಾಡಲಿಕ್ಕೆ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಇವನ್ ಡೈಜೆಷನ್ ಇಂಪ್ರೂವ್ ಮಾಡ್ಲಿಕ್ಕೆ ಕೂಡ ಮೇಥಿ ಇಸ್ ಒನ್ ಆಫ್ ಬೆಸ್ಟ್ ಮೆಡಿಸಿನ್ ಸೊ ಡೈಜೆಸ್ಟಿವ್ ಪ್ರಾಬ್ಲಮ್ ಇದ್ದವರು ಮೇಥಿ ಗೆ ಒಂದು ಸ್ವಲ್ಪ ಜಿಂಜರ್ ಅನ್ನ ಮಿಕ್ಸ್ ಮಾಡಿ ತಗೊಂಡ್ರೆ ಡೈಜೆಸ್ಟಿವ್ ಇಶ್ಯೂಸ್ ಕಡಿಮೆ ಆಗುತ್ತೆ ಮೇಥಿಯಲ್ಲಿ ತುಂಬಾ ಫೈಟೋ ಈಸ್ಟ್ರೋಜನ್ ಇದೆ ಸೊ ಹಾಗಾಗಿ ಡೆಲಿವರಿ ಆದ್ಮೇಲೆ ಲ್ಯಾಕ್ಟೇಟಿಂಗ್ ಮದರ್ಸ್ ಇದ್ರೆ ಅವರಿಗೆ ಮಿಲ್ಕ್ ಪ್ರೊಡಕ್ಷನ್ ಇಂಪ್ರೂವ್ ಮಾಡ್ಲಿಕ್ಕೆ ಇಟ್ ಇಟ್ ಇಸ್ ವೆರಿ ಗುಡ್ ಮೆಡಿಸಿನ್ ಸೊ ರೆಗ್ಯುಲರ್ಲಿ ಮೇಥಿ ತಗೊಂಡ್ರೆ ಏನಾಗುತ್ತೆ ಅವರ ಮಿಲ್ಕ್ ಪ್ರೊಡಕ್ಷನ್ ಹೆಚ್ಚಾಗುತ್ತೆ ಸೊ ಹಾಗಾಗಿ ಮಗು ಏನಿದೆ ಅದರ ವೈಟ್ ಗೇನ್ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂಡ್ ಈ ಫೈಟೊ ಇಸ್ಟ್ರೊಜನ್ ಇದ್ದಿದ್ದಕ್ಕೆ ಈವನ್ ಮೆನೋಪಾಸಲ್ ಪ್ರಾಬ್ಲಮ್ಸ್ ಏನಿದೆ ಮೆನೋಪಾಸ್ ಆದಮೇಲೆ ಲೇಡೀಸ್ ಅಲ್ಲಿ ಹೆಚ್ಚಿಗೆ ಕಂಡುಬರೋದ ಮೂಡ್ ಸ್ವಿಂಗ್ಸ್ ಇರ್ಬೋದು ಡಿಪ್ರೆಷನ್ ಇರ್ಬೋದು ಸೊ ಈ ತರ ಪ್ರಾಬ್ಲಮ್ಸ್ ಇಂದ ರಿಲೀಫ್ ಇಗ್ಲಿಕ್ಕೂ ಕೂಡ ಮೇತಿ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ಸ್ ಅಂಡ್ ಅದರ ಒಟ್ಟಿಗೆ ಮಿನ್ಸ್ಟ್ರಲ್ ಕ್ರಾಂಪ್ಸ್ ಇದರಲ್ಲಿ ತುಂಬಾ ಆಲ್ಕಲಾಯ್ಡ್ಸ್ ಇದೆ ಸೊ ಹಾಗಾಗಿ ಪಿರಿಯಡ್ ಟೈಮ್ ಅಲ್ಲಿ ನಾವು ನೋಡ್ತೀವಿ ತುಂಬಾ ಲೇಡೀಸ್ ಅಲ್ಲಿ ಮೆನ್ಸ್ಟ್ರಲ್ ಕ್ರ್ಯಾಂಪ್ಸ್ ಬರುತ್ತೆ ತುಂಬಾ ಸಿವಿಯರ್ ಹೊಟ್ಟೆ ನೋವು ಈ ತರ ಪ್ರಾಬ್ಲಮ್ಸ್ ಕಂಡುಬರುತ್ತೆ ಸೊ ಅವರಿಗೂ ಕೂಡ ಮೇತಿ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಸೊ ರೆಗ್ಯುಲರ್ಲಿ ನಾವು ಏನು ಮಾಡಬೇಕು ಮೇಥಿಯನ್ನು ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಬೇಕು ಏನೋ ಕಾಯಿಲೆ ಇದ್ದಾಗ ಅಷ್ಟೇ ಇದನ್ನು ಇನ್ಕ್ಲೂಡ್ ಮಾಡೋದಲ್ಲ ಆ್ಯಂಡ್ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಸ್ಪೈಸ್ ಆ್ಯಕ್ಚುಲಿ ಇದು ಕರೆಕ್ಟಾಗಿ ನಿಮಗೆ ಈಗ ಗೊತ್ತು ಯೂಟ್ಯೂಬಲ್ಲಿ ಅಲ್ಲಿ ತುಂಬ ವಿಡಿಯೋಸ್ ಇದೆ ನೀವು ಅದು ನೋಡಿ ಒಳ್ಳೆ ಮೇಥಿ ಡಿಶಸನ್ನು ಪ್ರಿಪೇರ್ ಮಾಡಬಹುದು ನಾನು ಈಗ ಹೇಳಿದಂಗೆ ಮೇಥಿ ಗಂಜಿ ಏನಿದೆ ಅದನ್ನು ಪ್ರಿಪೇರ್ ಮಾಡಬಹುದು ಆ್ಯಂಡ್ ಬಹಳಷ್ಟು ನಾವು ತ ರೆಗ್ಯುಲರ್ಲಿ ತಗೊಳ್ಳುವಂಥ ಆಹಾರದಲ್ಲಿ ಮೇಥಿಯನ್ನು ಇನ್ಕ್ಲೂಡ್ ಮಾಡಿದ್ರೆ ಈ ಫೈಟೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು ಈ ಆಲ್ಕಲಾಯ್ಡ್ಸ್ ಇರ್ಬೋದು ಅಥವಾ ನಾನು ಹೇಳಿರುವಂಥ ಗ್ಯಾಲಕ್ಟೊಮ್ಯಾನ್ ಅನ್ ಇರ್ಬೋದು ಈ ಥರ ಬಹಳಷ್ಟು ನ್ಯೂಟ್ರಿಯೆಂಟ್ಸ್ ಏನಿದೆ ಅದು ತುಂಬಾ ಚೆನ್ನಾಗಿ ನಮಗೆ ಸಿಗೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಇಂಪ್ರೂವ್ ಆಗುತ್ತೆ ಅಂಡ್ ಅದರೊಟ್ಟಿಗೆ ನಾವು ಫಸ್ಟ್ ಅದರದ್ದು ನ್ಯೂಟ್ರಿಷನ್ ವ್ಯಾಲ್ಯೂ ಹೇಳುವಾಗ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೇನೆ ಇಟ್ ಇಸ್ ವೆರಿ ರಿಚ್ ಇನ್ ಮೆಗ್ನೀಷಿಯಂ ಅಂಡ್ ನಿಮಗೆಲ್ಲ ಗೊತ್ತು ಮೆಗ್ನೀಷಿಯಂ ಇಸ್ ಅ ಕಾಮಿಂಗ್ ಮಿನರಲ್ ಅಂದರೆ ನಮ್ಮ ನಮ್ಮ ಮೂಡ್ ಸ್ವಿಂಗ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಒಳ್ಳೆ ನಿದ್ರೆ ಬರಲಿಕ್ಕೆಲ್ಲ ಮೆಗ್ನೀಷ್ಯಮ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಅದರೊಟ್ಟಿಗೆ ನಮ್ಮ ಬೋನ್ ಸ್ಟ್ರೆಂತ್ ಇಂಪ್ರೂವ್ ಆಗಲಿಕ್ಕೂ ಕೂಡ ಮೆಗ್ನೀಷಿಯಂ ಪ್ಲೇಸ್ ಎ ವೆರಿ ಮೇಜರ್ ರೋಲ್ ನಮ್ಮ ವಿಟಮಿನ್ ಡಿ ಅಬ್ಸಾರ್ಪ್ಷನ್ ಇರ್ಬೋದು ಅಥವಾ ಕ್ಯಾಲ್ಷಿಯಮ್ ಅಬ್ಸಾರ್ಪ್ಷನ್ ಇರ್ಬೋದು ಇದಕ್ಕೆಲ್ಲ ಮೆಗ್ನೀಷ್ಯಮ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್ ಆ್ಯಂಡ್ ಇದರಲ್ಲಿ ಇರುವಂಥ ಕ್ಯಾಲ್ಸಿಯಂ ಇರ್ಬೋದು ಐಯನ್ ಇರ್ಬೋದು ಇದೆಲ್ಲ ನಮ್ಮ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಹೆಲ್ಪ್ಫುಲ್ ಆಗುತ್ತೆ ಸೊ ಹಾಗಾಗಿ ಡಯಾಬಿಟಿಸ್ ಇದ್ದವರು ಅಷ್ಟೇ ಅಲ್ಲ ಇವನ್ ಹೆಲ್ತಿಯಾಗಿರೋರು ಕೂಡ ನಾವು ಏನು ಮಾಡಬೇಕು ರೆಗ್ಯುಲರ್ಲಿ ಈ ಮೇತಿ ಕನ್ಸ್ಯೂಮ್ ಮಾಡೋದರಿಂದ ನಮ್ಮ ಭಾಳಷ್ಟು ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಆ್ಯಂಡ್ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಬರೋದು ಕೂಡ ತಡೆಗಟ್ಟಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ